हाय फ्रेंड्स, वेलकम टू अवर कन्नड़ा चैनल। लास्ट एपिसोड नली मेजरमेंट्स मत्तु थियरी बगे तिळिदुकोंडेवु। इवत्तिन एपिसोड नली पेपर स्केल न उपयोग मत्तु बळसुव विधानवन्नु नोडोण। बनी, लेट अस स्टार्ट टुडेस एपिसोड। नावु बुक नली अळते माडि ड्राफ्ट माडलु ई पेपर स्केल अन्नु उपयोगिसुत्तेवे। ಬುಕ್ನಲ್ಲಿ ಹೀಗೆ ಡ್ರಾಫ್ಟ್ ಮಾಡುವುದರಿಂದ ನಾವು ಎಲ್ಲಾ ರೀತಿಯ ಅಳತೆ ಮತ್ತು ಥಿಯರಿಗಳನ್ನು ಕೆಲವೊಮ್ಮೆ ಮರೆತು ಹೋದರೂ ಬುಕ್ನನ್ನು ಒಮ್ಮೆ ನೋಡಿದರೆ ನಮಗೆ ಎಲ್ಲ ತಿಳಿಯುತ್ತದೆ। ಈ ಪೇಪರ್ ಸ್ಕೇಲ್ನಲ್ಲಿ ಎರಡು ರೀತಿ ಕಲರ್ಗಳಿದೆ। ಇದರಲ್ಲಿ ಬ್ಲೂ ಕಲರ್ ಇರುವುದು ಸೆಂಟಿಮೀಟರ್, ಯೆಲ್ಲೋ ಕಲರ್ ಇರುವುದು ಇಂಚಸ್। ಈಗ ನಾವು ಮೊದಲು ಯೆಲ್ಲೋ ಕಲರ್ ಇರುವ 1:4 ನಿಂದ ಅಳತೆ ಮಾಡೋಣ। ಬನ್ನಿ, ಈಗ ಥಿಯರಿಯನ್ನು ಬಳಸಿ ಡ್ರಾಫ್ಟ್ ಮಾಡೋಣ। 0 to 1 7 inches, 0 to 1 yoke measurements, 2 is the midpoint of 0 to 1, ಅಂದರೆ ಮಧ್ಯ ಬಿಂದು, 0 ಮತ್ತು 1 ರ ಮಧ್ಯ ಬಿಂದು 3.5, 3.5, 2 to 3 breast measurement, ಅಂದರೆ 2 ರಿಂದ 3 ಕ್ಕೆ ಎದೆಯ ಸುತ್ತಳತೆಯನ್ನು ಇಡಬೇಕು, ಅಂದರೆ 5, 3 square down to 4, ಅಂದರೆ 3 ಅನ್ನು ಕೆಳಗೆ ಗೆರೆ ಎಳೆದು ಒಂದು ಬಾಕ್ಸ್ ಅನ್ನು ರಚಿಸಬೇಕು, 4 to 5 ಕಾಲಿಂಚು, ಕಾಲಿಂಚನ್ನು ಮಾರ್ಕ್ ಮಾಡಿ ಒಂದು ಗೆರೆಯನ್ನು ಎಳೆಯಿರಿ, 0 to 6 2 to 7 ಶೋಲ್ಡರ್ ಮೆಜರ್ಮೆಂಟ್, ಅಂದರೆ ಭುಜದ ಅಳತೆ, 4 ಅನ್ನು ಇಟ್ಟು ಒಂದು ಬಾಕ್ಸ್ ಅನ್ನು ರಚಿಸಿ, 0 to 8 2 inches, 0 to 9 1.5 inches, ಗಿವ್ ಫ್ರಂಟ್ ನೆಕ್ ಶೇಪ್, ಅಂದರೆ ಮುಂಭಾಗದ ಕತ್ತಿನ ಆಕಾರವನ್ನು ಕೊಡಬೇಕು, 6 to 10 ಕಾಲ್ ಇಂಚ್, ಗಿವ್ ದ ಶೋಲ್ಡರ್ ಶೇಪ್, ಅಂದರೆ ಭುಜದ ಆಕಾರವನ್ನು ಕೊಡಬೇಕು, 7 to 11 ಕಾಲ್ ಇಂಚ್, ಗಿವ್ ದ ಸೈ ಶೇಪ್ ಆರ್ ಹಾರ್ಮೋನ್ ಶೇಪ್, ಹೀಗಂದ್ರೆ ಕಾಲ್ ಇಂಚ್ ಅನ್ನು ಇಟ್ಟು ಕಂಕುಳಿನ ಆಕಾರವನ್ನು ಕೊಡಬೇಕು, 1 to 12 1/4 inches ಫಾರ್ ಪ್ಲೀಟ್ ಬ್ಯಾಲೆನ್ಸ್। ನೆಕ್ಸ್ಟ್ ಬ್ಯಾಕ್ ಮಾರ್ಕ್, ಎ ಇಸ್ ದ ಮಿಡ್ ಪಾಯಿಂಟ್ ಆಫ್ 1 to 5, ಎ ಟು ಬಿ, ಎ ಟು ಸಿ 1/4 inches, ಎ ಟು ಡಿ 2 inches, ನೆಕ್ಸ್ಟ್ ಬ್ಯಾಕ್ ಪಾರ್ಟ್, ಇದರಲ್ಲಿ ನೆಕ್ ಮತ್ತು ಸೈ ಆರ್ ಹಾರ್ಮೋನ್ ಶೇಪ್ ಮಾತ್ರ ಚೇಂಜ್ ಇರುತ್ತದೆ, 0 to 14 ಬ್ಯಾಕ್ ನೆಕ್ ಶೇಪ್ 1 inch, 7 to 13 3/4 inches ಗಿವ್ ಬ್ಯಾಕ್ ಸೈ ಆರ್ ಹಾರ್ಮೋನ್ ಶೇಪ್, ಅಂದರೆ ಹಿಂಭಾಗದ ಕಂಕುಳಿನ ಆಕಾರವನ್ನು ಕೊಡಬೇಕು, 0 to 1 ಸ್ಕರ್ಟ್ ಲೆಂತ್ ಮೆಷರ್ಮೆಂಟ್, ಅಂದರೆ 0 to 1 8 inches, 1 to 2 1 to 5 ದ ಡಬಲ್ ಆಫ್ ದಿ ಯೋಕ್ ಪಾರ್ಟ್, 1 ಮತ್ತು 5 ರ ಯೋಕ್ ಅಳತೆಯ 2ರಷ್ಟು ಅಳತೆಯನ್ನು ತೆಗೆದುಕೊಳ್ಳಬೇಕು, 2 square up to 3 ಮೇಲಕ್ಕೆ ಗೆರೆ ಎಳೆದು ಒಂದು ಬಾಕ್ಸ್ ಅನ್ನು ರಚಿಸಿ, 6 to 8 ಡ್ರಾಫ್ಟಿಂಗ್ ಮಾಡುವುದು। ಈ ವಿಡಿಯೋ ಬಗ್ಗೆ ಡೌಟ್ ಆರ್ ಸಜೆಷನ್ ಇದ್ದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ। ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ। ಥ್ಯಾಂಕ್ ಯು ಫ್ರೆಂಡ್ಸ್।